ಹೆಸರಲ್ಲಿದೆ ಇವತ್ತಿನ ವಾರಂಟ್ ಮೊದಲೆಲ್ಲ ಸತ್ತವರನ್ನ ಊರಾಚೆಗೆ ಹೊತ್ತೊಯ್ತಿದ್ರು ಅಲ್ಲಿ ರುದ್ರಭೂಮಿ ಅಂತ ಇತ್ತು ಅದರ ಹತ್ರ ಯಾರು ಸುಳಿದಾಡ್ತಾನೂ ಇರಲಿಲ್ಲ ಅವತ್ತಿನಿಂದ ಹೆಣ ಹೂಳ್ತಾ ಬಂದ ಆ ಜಾಗವನ್ನ ಇವತ್ತಿಗೂ ಅದಕ್ಕೆ ಬಳಸಲಾಗ್ತಾ ಇದೆ ಆದರೆ ಈಗ ಈ ಸ್ಮಶಾನಗಳು ಊರಾಚೆಗೆ ಉಳ್ಕೊಂಡಿಲ್ಲ ಸುತ್ತಮುತ್ತ ಕಟ್ಟಡಗಳು ಎದ್ದು ನಿಂತಿವೆ ಇನ್ನು ಮುಂದೆ ಜನ ಸ್ಮಶಾನದೊಳಗೆ ಮನೆ ಕಟ್ಟಿಕೊಂಡ್ರೋ ಆಶ್ಚರ್ಯ ಇಲ್ಲ ಹಾಗಾದ್ರೆ ಹೆಣದ ಕಥೆ ಏನು ಹಳೆಯ ಕಾಲದ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬಂದವರ ವ್ಯತಿ ಏನು ಈಗ ತುಮಕೂರು ಜಿಲ್ಲೆಯ ಪಾವಗಡದ ಜನರಿಗೆ ಎದುರಾಗಿರೋದು ಇದೇ ಸಮಸ್ಯೆ ಇದು ತುಮಕೂರು ಜಿಲ್ಲೆಯ ಪಾವಗಡ ತಾಲ್ಲೂಕಿನ ಹೊರವಲಯದಲ್ಲಿರೋ ಅಗಸನಕುಂಟೆ ಪ್ರದೇಶ ಇಲ್ಲಿ ಒಂದಿಷ್ಟು ಜಾಗ ಖಾಲಿ ಇದೆ ಅದರ ಸುತ್ತಲೂ ಕಲ್ಲು ಚಪ್ಪಡಿ ನೆಟ್ಟು ಒಳಗಿನ ದೃಶ್ಯ ಹೊರಗೆ ಕಾಣದಂತೆ ಮುಚ್ಚಲಾಗಿದೆ ಅಲ್ಲಿ ಹಳೆಯ ಕಾಲದಿಂದಲೂ ನಡೆಯತಾ ಇದ್ದದ್ದು ಶವ ಸಂಸ್ಕಾರ ಮೃತದೇಹವನ್ನ ಸುಡೋ ಪದ್ಧತಿ ಅನುಸರಿಸಿಕೊಂಡು ಬಂದ ಎಲ್ಲಾ ಜನಾಂಗದವರು ಇಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಾರೆ ಹಾಗಾಗಿ ಇದನ್ನ ಸ್ಮಶಾನ ಅಂತಾನೆ ಹೆಚ್ಚು ಪಾಲು ಜನ ಅನ್ಕೊಂಡಿದ್ದಾರೆ ಇಷ್ಟು ವರ್ಷ ಇದು ರುದ್ರಭೂಮಿ ಅಲ್ಲ ಇಲ್ಲಿ ಹೆಣ ಸುಡಬೇಡಿ ಅಂತ ಯಾರು ಹೇಳಿರಲಿಲ್ಲ ಮುನ್ಸಿಪಲ್ ದಾಖಲೆಗಳಲ್ಲಿ ಕೂಡ ಆ ಜಾಗವನ್ನ ಸ್ಮಶಾನ ಅಂತಾನೆ ಹೇಳಲಾಗಿದೆ ಆದರೆ ಈಗ ಇದ್ದಕ್ಕಿದ್ದಂತೆ ಆ ಜಾಗಕ್ಕೆ ಹಾಕಿದ್ದ ಕಲ್ಲು ಚಪ್ಪಡಿಗಳು ಕುಸಿದಿದೆ ಅದನ್ನ ಜೆಸಿಬಿ ತರಿಸಿ ಕೆಡವಲಾಗಿದೆ ಅದು ಸಾರ್ವಜನಿಕರ ಭಾವನೆಯನ್ನ ಕೆರಳಿಸಿದೆ ದುರಂತ ಅಂದ್ರೆ ಹೀಗೆ ಮಾಡಿರೋದು ಯಾರೋ ಈ ಜಾಗದ ಬಗ್ಗೆ ಗೊತ್ತಿಲ್ಲದವರಲ್ಲ ಆ ಭಾಗದ ಪ್ರಭಾವಿ ಮುಖಂಡ ಜನತಾದಳ ಪಕ್ಷದ ರಾಜ್ಯ ಖಜಾಂಚಿಯಾಗಿದ್ದವರು ಮತ್ತು ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಮಾಲೀಕರೂ ಆದ ಡಾಕ್ಟರ್ ವೆಂಕಟರಾಮಯ್ಯ ಇಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವರು ಹೇಳ್ತಿರೋ ಪ್ರಕಾರ ಇದು ಸ್ಮಶಾನದ ಜಾಗ ಅಲ್ವೇ ಅಲ್ಲ ಸ್ಮಶಾನ ಅಂತಕಂತದ್ದು ಇರಲೇ ಇಲ್ಲ ಅದಕ್ಕಿಂತ ಮೊದಲು ಕಾಲೇಜಿಗಿಂತ ಮೊದಲು ಒಂದು ಕನಕಾ ಪರಮೇಶ್ವರ ಟೆಂಪಲ್ ಅಂತ ಇದೆ ಅದರ ಮುಂದೆನೇ ಒಂದು ಮಂಟಪ ಇದೆ ಆ ಮಂಟಪದಲ್ಲಿ ಅವರೆಲ್ಲ ಅವರು ಇದನ್ನು ಮಾಡ್ತಾ ಇದ್ರು ತದನಂತರ ಮನೆಗಳೆಲ್ಲ ಸುತ್ತ ಆದ ನಂತರ ಅವರು ಸ್ವಲ್ಪ ಮುಂದಕ್ಕೆ ಹಂಗೆ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಹೇಗೆ ಮುಂದಕ್ಕೆ ಹೋಗ್ತಾರೆ ಇಷ್ಟು ದಿನ ಈ ಜಾಗಕ್ಕೆ ಚಪ್ಪಡಿ ಕಲ್ಲಿಟ್ಟು ಕಾಂಪೌಂಡ್ ಹಾಕಲಾಗಿತ್ತು ಆದ್ರೆ ಈಗ ಅದನ್ನ ಉರುಳಿಸಲಾಗಿದೆ ಇನ್ನು ಮುಂದೆ ಜನ ಇಲ್ಲಿ ಹೆಣಗಳನ್ನ ಸುಡೋ ಹಾಗಿಲ್ಲ ಹಾಗಾದ್ರೆ ಅವರು ಈ ಜಾಗವನ್ನ ಆಕ್ರಮಿಸಿಕೊಂಡ ವ್ಯಕ್ತಿಯ ಮನೆ ಮುಂದೆ ಹೆಣ ಸುಡಬೇಕು ಅಷ್ಟೇ ಅದಾಗಿರಲಿ ಈ ಡಾಕ್ಟರಿಗೂ ಸ್ಮಶಾನಕ್ಕೂ ಏನ್ ಸಂಬಂಧ ಭೂಮಿಯನ್ನ ಇವರು ಹಣ ಕೊಟ್ಟು ಕೊಂಡುಕೊಂಡಿದ್ದಾರೆ ಇದು ಮೊದಲಿಂದಲೂ ವಿವಾದಕ್ಕೊಳಗಾದ ಜಾಗ ಅದು ಇನ್ನೂ ಹಾಗೆ ಇದೆ ಆದ್ರೆ ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ದ ಅನ್ನೋ ಹಾಗೆ ಯಾರೋ ಈ ಜಾಗದ ಒಂದು ಭಾಗವನ್ನ ಡಾಕ್ಟರ್ ವೆಂಕಟರಾಮಯ್ಯನಿಗೆ ದಾನವಾಗಿ ಕೊಟ್ಟಿದ್ದಾರಂತೆ ಹಾಗಾಗಿ ಕಾಂಪೌಂಡ್ ಕೆಡವಿಸಿ ಅಧಿಪತ್ಯ ಸ್ಥಾಪಿಸೋದಕ್ಕೆ ಅಪ್ಪಟ ವೀರಬಾಹು ಗೆಟಪ್ಪಲ್ಲಿ ನಿಂತಿದ್ದಾರೆ ವೆಂಕಟರಾಮಯ್ಯ ಅವರಿಗಿರೋದು ಈ ಸ್ಮಶಾನವನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಬೇಕು ಅನ್ನೋ ಮಹದಾಸೆ ಸರ್ ಸ್ಮಶಾನ ಅಂತಕ್ಕಂಥದ್ದು ಇಲ್ಲ 5x5 ಇದೆಯಲ್ಲ ಸರ್ವೆ ನಂಬರ್ ಪಕ್ಕದಲ್ಲಿ ಅಗಸಕುಂಟೆ ಹಳ್ಳ ಅದಾದ್ಮೇಲೆ ರಸ್ತೆ ಅಂತಿದೆ ಈಗಾಗಲೇ ಅಲ್ಲಿ ಒಂದು ಎಕರೆ ವಿದ್ಯಾಸಂಸ್ಥೆಗೆ ದಾನ ಮಾಡಿಕೊಟ್ಟಿದ್ದಾರೆ ಸರ್ ಸ್ಮಶಾನ ಅಂತಕ್ಕಂಥದ್ದು ಅನಧಿಕೃತ ಅದು ಬಟ್ ಈಗ ತೊಂದರೆ ಏನಂತಂದ್ರೆ ಅಲ್ಲೇ ಫೀಲ್ಡ್ ಇದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೆಚ್ಚಿಗೆ ಇದ್ದಾರೆ ಆ ಫೀಲ್ಡಲ್ಲಿ ಆಟ ಆಡೋಕೆ ಹೋಗೋದಕ್ಕೂ ಎದುರ್ಕೊಂತಿದೆ ಯಾಕಂತಂದ್ರೆ ಅರೆ ಬರೆ ಸುಟ್ಟಿರ್ತಾರೆ ಅರೆ ಬರೆ ಸುಟ್ಟಿರ್ತಕ್ಕಂಥ ಶವಗಳನ್ನ ನೋಡ್ಬಿಟ್ಟು ಕೆಲವು ವಿದ್ಯಾರ್ಥಿಗಳು ಆ ಫೀಲ್ಡ್ ಕಡೆ ಹೋಗೋದಕ್ಕೂ ಭಯಪಡ್ತಾ ಇದ್ದಾರೆ ಅದ್ರ ಮುಂದೆ ನಮ್ಮದು ಕಾಲೇಜ್ ಇದೆ ಆ ಕಾಲೇಜ್ ಪಕ್ಕದಲ್ಲೇ ಒಂದು ಹಾಸ್ಟೆಲ್ ಇತ್ತು ಆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ನೈಟು ವಿದ್ಯಾರ್ಥಿಗಳು ಅನೇಕ ವಿದ್ಯಾರ್ಥಿಗಳು ಎದುರ್ಕೊಂಡು ಹಾಸ್ಟೆಲ್ಲೇ ಸೇರೋದಕ್ಕೂ ಸಹ ಇಷ್ಟಪಡ್ತಾ ಇಲ್ಲ ಅದಕ್ಕಾಗಿ ನಾವು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳು ಕುಂಠಿತ ಆಗಿದ್ದಾವೆ ಹೇಗೆಲ್ಲ ಸಮಸ್ಯೆಗಳು ಎದುರಾಗುತ್ತವೆ ಅನ್ನೋದು ಹೆಣ ಸುಡೋ ಜಾಗದ ಪಕ್ಕದಲ್ಲಿ ವಿದ್ಯಾಸಂಸ್ಥೆಯನ್ನ ಎದ್ದು ನಿಲ್ಲಿಸುವಾಗ ಗೊತ್ತಾಗ್ಲಿಲ್ಲ ಅಥವಾ ಒಮ್ಮೆ ಶಿಕ್ಷಣ ಸಂಸ್ಥೆ ಶುರು ಮಾಡಿ ನಿಧಾನವಾಗಿ ಸುತ್ತಮುತ್ತಲಿನ ಜಾಗವನ್ನ ಕಬಳಿಸೋ ಪ್ಲಾನ್ ಮೊದಲೇ ಇತ್ತ ಒಟ್ಟಲ್ಲಿ ಈಗ ಹಳೆಯ ಕಾಲದಿಂದಲೂ ಹೆಣ ಸುಟ್ಟುಕೊಂಡು ಬಂದ ಈ ಜಾಗದ ಸುತ್ತ ವಿದ್ಯಾಸಂಸ್ಥೆಗಳು ಹಾಸ್ಟೆಲ್ಗಳು ಎದ್ದು ನಿಂತಿವೆ ಅವುಗಳಿಗೆಲ್ಲ ಪ್ರಶಸ್ತವಾದ ಸ್ಥಳ ಇದಲ್ಲ ಅದು ಗೊತ್ತಿದ್ದು ಇಂಥ ಜಾಗವನ್ನ ಆಯ್ಕೆ ಮಾಡಿದ್ದಾರೆ ಈಗ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಸ್ಮಶಾನವನ್ನ ಎತ್ತಂಗಡಿ ಮಾಡೋದೇ ಪರಿಹಾರ ಅಲ್ಲ ಇವತ್ತು ಅದೆಷ್ಟೋ ಕಡೆ ಸ್ಮಶಾನಗಳು ಊರ ನಡುವೆನೇ ಇವೆ ಆದರೂ ಯಾರಿಗೂ ತೊಂದರೆ ಆಗ್ತಿಲ್ಲ ಅಂಥದ್ದೊಂದು ವ್ಯವಸ್ಥಿತ ರೀತಿಯಲ್ಲಿ ಆ ಜಾಗಗಳನ್ನು ನಿರ್ಮಿಸಲಾಗಿದೆ ಎತ್ತರದ ಕಾಂಪೌಂಡ್ಗಳು ಎದ್ದು ನಿಂತಿವೆ ಅದೇ ರೀತಿ ಇಲ್ಲಿ ಕೂಡ ಆಗ್ಲಿ ಅನ್ನೋದು ಸ್ಥಳೀಯರ ಬಯಕೆ ಈ ಸ್ಥಳದಲ್ಲಿ ಆಧುನಿಕ ರೀತಿಯಲ್ಲಿ ಒಬ್ಬರಿಗೆ ತೊಂದರೆ ಆಗದಂತೆ ಯಾರಿಗೂ ತೊಂದರೆ ಆಗಬಾರ್ದು ಯಾಕೆಂದ್ರೆ ಪಾವಗಡದ ಜನತೆಯಲ್ಲಿ ಅವನು ಯಾವ ಜನಾಂಗವಾಗಲಿ ಅವನು ದಹನ ಮಾಡೋನಾಗ್ಲಿ ಮಾಡದೇ ಇರೋನಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಅಥವಾ
ಈ ಪಕ್ಕದಲ್ಲಿ ಇರತಕ್ಕಂತ ಸ್ವತ್ತುಗಳನ್ನು ಹೊಂದಿರತಕ್ಕಂತವರಾಗಲಿ ಇವರು ಯಾರಿಗೂ ತೊಂದರೆ ಆಗದಂತೆ ಆಧುನಿಕ ರೀತಿಯಲ್ಲಿ ನಾವು ಮಟ್ಟಸವಾಗಿ ಈ ಸ್ಥಳದಲ್ಲಿ ಒಂದು ಸ್ಮಶಾನವನ್ನು ನಿರ್ಮಾಣ ಮಾಡಿಕೊಂಡ್ರೆ ಊರಿಗೂ ಹತ್ರ ಇರುತ್ತೆ ಪೂರ್ವದಿಂದ ಬಂದಿರತಕ್ಕಂತ ಸ್ಮಶಾನನ ಕಾಪಾಡಿಕೊಂಡು ಹೋದಂತಾಗುತ್ತೆ ಐತಿಹಾಸಿಕವಾಗಿರತಕ್ಕಂತ ವಿಷಯವನ್ನು ರಕ್ಷಣೆ ಮಾಡಿದಂಗಾಗುತ್ತೆ ಈ ದಿವಸ ಊರಲ್ಲಿ ಒಂದು ಸೌಹಾರ್ದಯುತವಾಗಿರತಕ್ಕಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದಂತಾಗುತ್ತೆ ಇಲ್ಲಿನ ಜನ ಸ್ಮಶಾನವನ್ನ ನವೀಕರಿಸಿ ಅದನ್ನ ಎತ್ತಂಗಡಿ ಮಾಡಬೇಡಿ ಅಂತ ಕೇಳ್ಕೊತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಆದ್ರೆ ವಿದ್ಯಾ ಸಂಸ್ಥೆಗಳ ಹಠ ಇಲ್ಲಿ ಹೆಚ್ಚಾಗಿದೆ ಜನಾನು ನಾವು ಹಿಂದೆ ಸರಿಯೋ ಚಾನ್ಸೇ ಇಲ್ಲ ಅಂತ ಪಟ್ಟ ಹಿಡಿದು ಕೂತಿದ್ದಾರೆ ಇಷ್ಟೆಲ್ಲ ಕಾದಾಟ ನಡೀತಾ ಇದ್ರು ಇಲ್ಲಿನ ಶಾಸಕರಿಗೆ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಬೇಕು ಅಂತ ಅನ್ಸಿಲ್ಲ ಯಾಕೆ ಅಂದ್ರೆ ಅದಕ್ಕೆ ಡಾಕ್ಟರ್ ಮಹಾಶಯರಿಗಿರುವ ಆಂಧ್ರ ಕಾಂಟ್ಯಾಕ್ಟ್ ಈ ಹಿಂದಿನಿಂದಲೂ ಡಾಕ್ಟರ್ ವೆಂಕಟರಾಮಯ್ಯ ಆಂಧ್ರದ ಶಾಸಕ ಪರಿಟಾಲ ರವಿ ಕುಟುಂಬದೊಂದಿಗೆ ಗುರುತಿಸಿಕೊಂಡವರು ಅಂತ ಹೇಳಲಾಗ್ತಿದೆ ಇನ್ನು ಶಾಸಕ ಹಾಗೂ ರೇಷ್ಮೆ ಸಚಿವ ವೆಂಕಟರಮಣಪ್ಪ ಕೂಡ ಅದೇ ಆಸ್ಥಾನದ ವಿದೂಷಕನಂತಿದ್ದ ಮನುಷ್ಯ ಹೀಗಾಗಿ ಪಾವಗಡದ ಜನ ಅಲ್ಲಿನ ಹೆಣಗಳ ಪರಿಸ್ಥಿತಿ ಏನು ಬೇಕಾದರೂ ಆಗಲಿ ಡಾಕ್ಟರ್ ಅವರ ವಂಶ ಚೆನ್ನಾಗಿದ್ರೆ ಅಷ್ಟು ಸಾಕು ಅನ್ನೋದು ಸಚಿವ ವೆಂಕಟರಮಣಪ್ಪ ಅವರ ಅಭಿಪ್ರಾಯ ಇದಾಗಿದೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸೋ ಮಾತಾಡಿದ್ರಾದರೂ ಅದಕ್ಕೂ ವೆಂಕಟರಮಣಪ್ಪ ಅವಕಾಶ ಕೊಡಲಿಲ್ಲ ಒಂದು ಮೂಲದ ಪ್ರಕಾರ ವೆಂಕಟರಮಣಪ್ಪ ಅನ್ನೋ ಇಂಡಿಪೆಂಡೆಂಟ್ ಬಿಜೆಪಿ ಸಚಿವ ಸುರೇಶ್ ಕುಮಾರ್ ಗೆ ಫೋನ್ ಹಾಯಿಸಿ ಬಾವುಗಡಕ್ಕೆ ಬಂದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಧಮಕಿ ಕೂಡ ಕೊಟ್ಟಿದ್ದಾರಂತೆ ಪಾಪ ಸುರೇಶ್ ಕುಮಾರ್ ಅಷ್ಟಕ್ಕೆ ಫ್ಯೂಸ್ ಕಳ್ಕೊಂಡವರ ತರ ಆಗಿದ್ದಾರೆ ಹಾಗಾದ್ರೆ ಈ ಸಮಸ್ಯೆ ಬಗೆಹರಿಯೋದಾದ್ರೂ ಹೇಗೆ ಇನ್ನು ಇಲ್ಲಿನ ಜನ ಹೆಣಗಳನ್ನ ಸ್ಮಶಾನ ನುಂಗಿದವರ ಮನೆಗಳ ಮುಂದೆ ಸುಡೋದೊಂದೇ ಪರಿಹಾರನ ಸರ್ಕಾರ ಈ ಬಗ್ಗೆ ಗಮನ ಹರಿಸಲಿ ಜನತಾ ದಳದ ಸೋಕಾಲ್ಡ್ ಮಹಾನ್ ನಾಯಕನ ಅಟ್ಟಹಾಸಕ್ಕೆ ಕಡಿವಾಣ ಇಲ್ಲಿ ವಾರಂಟ್ ಮುಂದುವರಿಯುತ್ತೆ ಪುಟ್ಟ ಬ್ರೇಕ್ ನಂತರ